ಬನ್ನಿ, ಇವತ್ತು ಒಂದು ವಿಶೇಷವಾದಂತಹ ಸ್ಥಳ ನೋಡೋಣ. ನಾನು ಯಾವುದು ವಿದೇಶದಲ್ಲಿರ್ತಕ್ಕಂಥ ಸ್ಥಳವನ್ನು ತೋರಿಸ್ತಾ ಇಲ್ಲ. ನ್ಯೂಯಾರ್ಕ್, ಪ್ಯಾರೀಸ್, ದುಬೈ ಈ ಥರದ ಸಿಟಿಯನ್ನು ನಾನು ತೋರಿಸ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ನೀವು ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯ ಒಂದು ಸ್ಥಳವನ್ನು ತೋರಿಸ್ತೀನಿ. ಇಲ್ಲೊಂದು ಆಕಳು ಸಹ ನಿಂತಿದೆ ನೋಡಿ. ನಾವೊಂದು ಬೆಟ್ಟವನ್ನು ಹತ್ತಾ ಇದ್ದೀವಿ. ಬೆಟ್ಟ ಹತ್ತ ಏನಿದೆ ಬೆಟ್ಟದಲ್ಲಿ ವಿಶೇಷತೆ ಬನ್ನಿ ನೋಡೋಣ. ಇದು ಬೆಟ್ಟಕ್ಕೆ ಮಾಡಿರೋ ದಾರಿ. ಯಾವ ಹಳ್ಳಿ ಅಂತ ನಿಮಗೆ ಕುತೂಹಲ ಬರ್ತಾ ಇರ್ಬೋದು, ಹೇಳ್ತೀನಿ. ಬೆಟ್ಟವನ್ನು ಅರ್ಧಕ್ಕೆ ಹತ್ತಿದಾಗ ಊರಿನ ಸುಂದರ ದೃಶ್ಯ ಇದು ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಊರು ಯಾವುದಪ್ಪ ಅಂದರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಅಂತ ಬೆಟ್ಟಗಳಿಂದ ಸುತ್ತುವರೆದಂತಹ ಸುಂದರ ಊರು. ಅರ್ಧ ಬೆಟ್ಟದಲ್ಲಿ ಒಂದು ಚಿಕ್ಕದಾದ ದೇವಸ್ಥಾನ ಇದೆ. ಇದು ದುರ್ಗಾಂಬಿಕಾ ದೇವಸ್ಥಾನದ ಮೆಟ್ಟಲು ಇದು, ಬನ್ನಿ ಹತ್ತೋಣ ದುರ್ಗಾಂಬಿಕಾ ದೇವಸ್ಥಾನ ಬೆಟ್ಟವನ್ನು. ದುರ್ಗಾಂಬಿಕಾ ಜಾತ್ರೆ ಇದೆ, ಮಾರ್ನಿಂಗ್ ಟೈಮಲ್ಲಿ ತೆಗೆದಿರೋದು, ಸಂಜೆ ವೇಳೆಯಲ್ಲಿ ತುಂಬ ಜನ ಬರ್ತಾರೆ. ಬನ್ನಿ ಈ ಸೈಡ್ ನೋಡೋಣ. ಇದು ಹಳ್ಳಿಯ ಸುಂದರವಾಗಿರ್ತಕ್ಕಂಥ ದೃಶ್ಯ ಇಲ್ಲಿ ಕಾಣ್ತಾ ಇದೆ ನೋಡಿ. ಒಂದು ಕೆರೆನೂ ಸಹ ಇದೆ, ಸುತ್ತಲೂ ಬೆಟ್ಟ ಇದೆ, ಒಂದು ಕೆರೆ ಇದೆ, ಒಂದು ಹಳ್ಳಿ ಇದೆ, ಆ ಹಳ್ಳಿನೇ ಬಸವಾಪಟ್ಟಣ ಅಂತ. ಬನ್ನಿ ಈಗ ಬೆಟ್ಟದ ಮೇಲೆ ಹೋಗೋಣ. ಜಾತ್ರೆ ಅಂಗಡಿಗಳು ಈಗ ಪ್ರಾರಂಭವಾಗಿವೆ. ಇಲ್ಲಿ ನೋಡಿ ವಿಂಡ್ ಫ್ಯಾನ್, ಕರೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥ ಫ್ಯಾನ್ಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಬನ್ನಿ ಈಗ ಬೆಟ್ಟದ ಮೇಲೆ ಬಂದಿದ್ದೀವಿ ನಾವು. ಬೆಟ್ಟದ ಮೇಲೆ ಜಾತ್ರೆ ನಡೀತಾ ಇದೆ. ನೆನ್ನೆ ತೇರ ಬಾಗಿದೆ, ತೇರು ಎಳೆದಿದ್ದಾರೆ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ತೇರು, ಅದು ತೇರಬ್ಬ. ಇಲ್ಲಿ ಇದು ದುರ್ಗಾಂಬಿಕಾ ದೇವಸ್ಥಾನ ಅಂತ, ಸುತ್ತಮುತ್ತ ಹಳ್ಳಿಗೆ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಇದು. ಸತ್ಯ ದೇವತೆ, ತುಂಬ ಪವಾಡಗಳು ನಡೆಯುತ್ತೆ ಅಂತ. ಇಲ್ಲಿಂದ ಒಂದು 20-30 ಹಳ್ಳಿಗಳು, ಸುತ್ತಮುತ್ತಲಿನ ಹಳ್ಳಿಗಳ ಜನರಲ್ಲಿರೋ ನಂಬಿಕೆ ಇದು. ಜಾತ್ರೆ ನಡೀತಾ ಇದೆ. ಈ ಜಾತ್ರೆ ವಿಶೇಷಕ್ಕೋಸ್ಕರ ನಾವು ನಮ್ಮ ಚಾನಲ್ಗೆ ಅಂತ ಬಂದಿರೋದು. ಇದೇ ದೇವಸ್ಥಾನದ ಪ್ರಾರಂಭದ ಬಾಗಿಲು. ತುಂಬ ಜನ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಸಂಜೆ ವೇಳೆಗಂತೂ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಸಿಗೋದಿಲ್ಲ, ಹಾಗಾಗಿ ಬೆಳಗ್ಗೆ ಬಂದಿದ್ದೀವಿ. ನೋಡೋಣ ಬನ್ನಿ ದೇವಸ್ಥಾನ. ದೇವಸ್ಥಾನದ ಒಳಭಾಗ ಕೆಲವು ಜನಗಳೆಲ್ಲ ಫೋಟೋ ತಗೊಳ್ತಾ ಇದ್ದಾರೆ. ದುರ್ಗಾಂಬಿಕಾ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಅಂತ ಹೆಸರು ಕೂಡ ಕಾಣ್ತಾ ಇದೆ. ದೇವಾಲಯದ ಮುಂಭಾಗದ ಮಂಟಪ ಇದು. ದೇವಾಲಯದ ಮುಂಭಾಗದ ಪ್ರಥಮ ಕಿರಣಗಳು, ಸೂರ್ಯೋದಯದ ಪ್ರಥಮ ಕಿರಣಗಳು ಇಲ್ಲಿಂದ ಮಂಟಪದಿಂದ ಹಾದು ಹೋಗಿ ಗರ್ಭಗುಡಿಯ ದುರ್ಗಾ ಪರಮೇಶ್ವರಿಗೆ ಬೀಳಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ರಚನೆ ಮಾಡಿದ್ದಾರೆ. ದೇವಸ್ಥಾನದ ವಿನ್ಯಾಸ ವಿಶೇಷವಾಗಿದೆ. ಆಂಜನೇಯನ ಕೃಪೆ ಸತೀಶ್ ಅವ್ರ ಮೇಲೆ ತುಂಬ ಚೆನ್ನಾಗಿ ನಡೆದ. ಗರಂಬಗುಡಿ ಅಮ್ಮನವರ ದೇವಸ್ಥಾನ, ಭಕ್ತಾದಿಗಳೆಲ್ಲ ನಿಂತಿದ್ದಾರೆ, ಬನ್ನಿ ನೋಡೋಣ.
ಒಟ್ಟಾರೆ ಈ ಜಾತ್ರಾ ಮಹೋತ್ಸವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿದ್ದಾರೆ, ಭಕ್ತಾದಿಗಳು ಇಲ್ಲಿ ಸೇರ್ತಾರೆ. ಈ ದಿನ ಸಂಜೆ ಸಿಡಿ ಉತ್ಸವ ಇದೆ, ಸಿಡಿಯ ತಯಾರಿ ಆಗಿದೆ. ಸಿಡಿಯ ತಯಾರಿಯಾಗಿದ್ದನ್ನು ತೋರಿಸ್ತೀನಿ. ಇಂದು ಸಂಜೆ ನಡೀತಕ್ಕಂಥ ಸಿಡಿ ಉತ್ಸವಕ್ಕೆ ಪೂರ್ವ ತಯಾರಿಯೆಲ್ಲ ಮಾಡಲಾಗಿದೆ. ಸಂಜೆ 5 ಗಂಟೆಯ ನಂತರ 5:30 ನಂತರ ಇಲ್ಲಿ ಭಕ್ತಾದಿಗಳ ಸಂಖ್ಯೆ 1,000 ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಇಲ್ಲಿ ಸಿಡಿಯನ್ನು ಆಚರಣೆ ಮಾಡಲಾಗ್ತದೆ. ಇದು ಸಿಡಿಗೆ ಮಾಡಿರ್ತಕ್ಕಂಥ ತಯಾರಿ, ಸಿಡಿಗೆ ಮಾಡಿರ್ತಕ್ಕಂಥ ತಯಾರಿ ನೋಡಿ. ಸಿಡಿಯ ಹಗ್ಗ, ಸಿಡಿಯ ಕಂಬ ಎಲ್ಲ ಇದೆ. ಇದು ಸಿಡಿಯನ್ನು ನಡೆಸೋಕ್ಕೆ ಎಳಿತಕ್ಕಂಥ ಹಗ್ಗ ಇದು. ಒಟ್ಟಾರೆ ಸಿಡಿಗೆ ಸಂಬಂಧಪಟ್ಟಂತೆ ಪೂರ್ಣ ತಯಾರಿಯಾಗಿದೆ. ಒಟ್ಟು ಈ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವದಲ್ಲಿ 5ನೇ ತಾರೀಕು ಆನೆ ಉತ್ಸವ ನಡೆಯುತ್ತೆ, ಗಜಾರೋಹಣ ಅಂತ ಆಗುತ್ತೆ. ಈ ಪಟ್ಟಿ ಇದೆ ನೋಡಿ ಇಲ್ಲಿ. 2ನೇ ದಿನ 6ನೇ ದೇವಿಯ ರಥೋತ್ಸವ ನಿನ್ನೆ ಆಗಿದೆ. ಇವತ್ತು ಸಂಜೆ 5 ಗಂಟೆಗೆ ಸಿಡಿ ಉತ್ಸವ, ನಾಳೆ ಭಂಡಾರ ತಂಡಿಗೆ ಅಂತ ಹೇಳ್ತಾರೆ ಅಥವಾ ಓಕುಳಿ ಉತ್ಸವ ಅಂತ ಹೇಳ್ತಾರೆ. ಒಟ್ಟು 4 ದಿನಗಳು ನಡೀತಕ್ಕಂಥ ಈ ದುರ್ಗಾ ಪರಮೇಶ್ವರ ಜಾತ್ರಾ ಮಹೋತ್ಸವದ ಪಟ್ಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದುರ್ಗಾಂಬಿಕಾ ಜಾತ್ರೆ ನಡೀತಾ ಇದೆ. ಇಲ್ಲಿ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ದಾರೆ, ಸಂಜೆ ವೇಳೆಗೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಇದು ಅಶ್ವತ್ಥ ಮರದ ಇದು ನೋಡಿ, ಜಾತ್ರೆಗೆ ಬಂದಿರತಕ್ಕಂಥ ಭಕ್ತಾದಿಗಳು ಇಲ್ಲಿ ಬಳೆ ತೊಟ್ಕೊಳ್ತಾರೆ. ಮುತ್ತೈದೆಯರು ತಮ್ಮ ಮನೆಗೆ ಬಂದಿರತಕ್ಕಂಥ ಹೆಂಗಸರಿಗೆ, ಮನೆ ಮಕ್ಕಳಿಗೆ ಇಲ್ಲಿ ಬಳೆಯನ್ನು ತೊಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲಿ ನೋಡಿ ಬಳೆ ಅಂಗಡಿಗಳೇ ತುಂಬ ಇದೆ, ಇಲ್ಲಿ ಕಾಣ್ತಾ ಇದೆ ನೋಡಿ. ಎಲ್ಲರೂ ಕೂಡ ಬಳೆ ಅಂಗಡಿಗಳನ್ನು ಈಗ ಇಟ್ಕೊಳ್ತಾ ಇದ್ದಾರೆ. ಇವೆಲ್ಲ ಅಂಗಡಿ ಮುಗ್ಗಟ್ಟುಗಳು. ಈಗ ಬೆಳಗ್ಗೆ ಪ್ರಾರಂಭ ಮಾಡಿದ್ದು ಸಾಯಂಕಾಲ ತುಂಬ ವಿಜೃಂಭಣೆಯಾಗಿ ತುಂಬ ಜನ ಸೇರ್ಕೊಳ್ತಾರೆ ಇಲ್ಲಿ. ಇಲ್ಲಿ ಕೆಲವು ಅಂಗಡಿಗಳನ್ನು ನೋಡ್ಬೋದು. ಯಾಕೆ ಈ ವಿಡಿಯೋ ಮಾಡಲಾಗಿದೆ ಅಂತಂದರೆ, ಇಡೀ ದಾವಣಗೆರೆ ಜಿಲ್ಲೆಯಲ್ಲೇ ಇದು ಒಂದು ಪವಿತ್ರ ಕ್ಷೇತ್ರ ಅಂತಲೇ ನಂಬಲಾಗುತ್ತೆ. ಯಾಕಂದರೆ ಇಲ್ಲಿ ದುರ್ಗಮ್ಮನ ಬೆಟ್ಟ ಇದೆ, ಬೆಟ್ಟಕ್ಕೆ ಹರಕೆ ಹೊತ್ತವರು ಈ ಪ್ರದೇಶದಿಂದ ಸುಮಾರು 60 ಕಿಲೋಮೀಟರ್ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಸಹ ಈ ಅಮ್ಮನವ್ರನ್ನ ನಂಬ್ತಾರೆ. ಹಾಗಾಗಿ ಇಲ್ಲಿ ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಈ 3 ಜಿಲ್ಲೆಗಳಿಂದಲೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಬೆಟ್ಟದ ಮೇಲೆ, ನಾವು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ ಸುತ್ತಲೂ ಹಸಿರಾಗಿರ್ತಕ್ಕಂಥ ಪ್ರದೇಶ ಇಲ್ಲಿ ಕಾಣ್ತಾ ಇದೆ ನೋಡಿ. ಒಂದೊಂದು ಕಿಲೋಮೀಟ್ರಿಗೂ 3 ಕಿಲೋಮೀಟ್ರಿಗೂ ಒಂದೊಂದು ಹಳ್ಳಿಗಳು ಇವೆ. ಅಂತಹ ಒಂದು ಸ್ಥಳ ಇದು. ಭದ್ರಾ ನದಿಯ ಎಡದಂಡೆಯ ನಾಲೆಯಿಂದ ಸುತ್ತಲಿನ ಪ್ರದೇಶ ಹಸಿರಾಗಿರ್ತಕ್ಕಂಥದ್ದು. ಭತ್ತ, ತೆಂಗು, ಅಡಿಕೆ ಪ್ರಮುಖ ಬೆಳೆ. ತುಂಬ ಹಚ್ಚ ಹಸಿರಾಗಿರ್ತಕ್ಕಂಥ ಸಹ್ಯಾದ್ರಿ ಪರ್ವತ ತಪ್ಪಲಿನ ಅಂತಿಮ ಪರ್ವತ ಶ್ರೇಣಿಯ ಭಾಗ ಇದಾಗಿದೆ. ಹಾಗಾಗಿ ಇದನ್ನು ಅರೆ ಮಲೆನಾಡಿನ ಪ್ರದೇಶ ಅಂತಲೂ ಕೂಡ ಕರಿತೀವಿ. ಅಂಥ ಸ್ಥಳದಲ್ಲಿ ಇರ್ತಕ್ಕಂಥದ್ದೇ ಈ ಬಸವಪಟ್ಟಣದ ದುರ್ಗಾಂಬಿಕಾ ಬೆಟ್ಟ. ತುಂಬ ಮಹಿಮೆ ಇದೆ, ಅಮ್ಮನವರ ಮಹಿಮೆ. ಇಲ್ಲೇನಾದರೂ ಬೇಕು ಅಂತಂದರೆ ಪ್ರತಿಯೊಬ್ಬರೂ ಸಹ ಅಮ್ಮನವರನ್ನು ಪ್ರಾರ್ಥಿಸಿ ವರವನ್ನು ಪಡ್ಕೊಂಡು ಹೋಗ್ತಾರೆ. ನೋಡಿ ಈ ದುರ್ಗಾಂಬಿಕಾ ಬೆಟ್ಟದ ವಿಡಿಯೋ ಯಾಕೆ ಮಾಡಿದ್ವಿ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಯುರೋಪು, ಅಮೇರಿಕಾ, ಅಲ್ಲಿರ್ತಕ್ಕಂಥ ಸುಂದರ ನಗರಗಳು ಅವನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಕೆಲವು ಪ್ರದೇಶಗಳನ್ನ ಯಾರು ಕವರ್ ಮಾಡಲ್ಲ. ಇಡೀ ಜಿಲ್ಲೆಗೆ 3 ಜಿಲ್ಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಇಂಥ ಸ್ಥಳದ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ
ಅನ್ನೋದನ್ನು ತೋರಿಸ್ಕೊಟ್ಟಿದ್ವಿ. ಮತ್ತು ಈ ಹಳ್ಳಿ ಸಂಸ್ಕೃತಿ ಇದೆಯಲ್ಲ, ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ, ಈ ಸಂಸ್ಕೃತಿ ಇನ್ನೂ ಕೂಡ ಜೀವಂತವಾಗಿದೆ. ಸುತ್ತಮುತ್ತಲಿನ ನೂರಾರು ಗ್ರಾಮಗಳು ಇಲ್ಲಿಗೆ ಬರ್ತಾರೆ, ಅಮ್ಮನವರ ಒಂದು ಜಾತ್ರೆ ನೆರವೇರಿಸ್ತಾರೆ. ಇಂಥ ಸ್ಥಳ, ಇಂಥ ಸ್ಥಳವಾದ ಪರಿಚಯ, ಯಾಕಂದರೆ ಮೂರು ಜಿಲ್ಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಇಂಥ ಸ್ಥಳವನ್ನು ಪರಿಚಯ ಮಾಡಬೇಕು ಅಂತ ನಿಮಗೆ ಇವತ್ತು ತೋರಿಸಿದ್ದು. ಧನ್ಯವಾದಗಳು. ಮತ್ತೆ ಮುಂದಿನ ಸಂದರ್ಭದಲ್ಲಿ ಮುಂದಿನ ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.